ಪವಿತ್ರವಾದ ಗಂಗೆಯನ್ನ ಅಪವಿತ್ರ ಅಂತ ತಿಳಿದರೆ ಅರ್ಥಾತ್ ಗಂಗೆಯ ಬಗ್ಗೆ ತಪ್ಪು ತಿಳುವಳಿಕೆಯನ್ನ ಮಾಡಿಕೊಂಡ್ರೇನೆ ಮಹಾ ಅನರ್ಥ ಇದೆ ಅಂದ್ರೆ ಆ ಗಂಗೆ ಯಾವ ಟೀಕಾಕೃತ್ಪಾದರ ವಾಕ್ಯಗಳಿಗೆ ದಾಸಿಯಾಗಿದ್ದಾಳೆ ಅಂತ ವರ್ಣನೆ ಮಾಡುತ್ತಾರೆ ಸತ್ಯಪ್ರಿಯ ತೀರ್ಥರು. ಚೇಟೀಭವತ್ ಸ್ವರ್ಥದಿ, ಟೀಕಾಕೃತ್ಪಾದರ ಸುಧಾದಿ ಗ್ರಂಥಗಳಿಗೆ ಗಂಗಾ ನದಿ ಗಂಗಾದೇವಿ ದಾಸಿಯಾಗಿ ನಿಂತಿರ್ತಾಳಂತೆ ಕೈ ಜೋಡಿಸಿಕೊಂಡು. ಯಾಕೆ ಅಂದ್ರೆ ನನಗಿಂತಲೂ ಟೀಕಾಕೃತ್ಪಾದರು ಅತ್ಯಂತ ಉತ್ತಮರು, ಅವರ ಈ ಗ್ರಂಥಗಳು ಬಹಳ ಪರಮಾತ್ಮನಿಗೆ ಪ್ರಿಯವಾದದ್ದು ಅನ್ನೋದಕ್ಕಾಗಿ ಟೀಕಾಕೃತ್ಪಾದರ ವಾಣಿಯ ದಾಸಿಯಾಗಿ ಇರುವವಳು ಗಂಗೆ. ಅಂತಹ ಗಂಗೆಯನ್ನೇ ತಪ್ಪು ತಿಳಿದರೆ ಮಹಾ ಅನರ್ಥ ಇರಬೇಕಾದರೆ ಗಂಗೆಗಿಂತಲೂ ಮಿಗಿಲಾದ ಗಂಗೆಯೂ ಮಾನ್ಯವಾದ ಪೂಜ್ಯವಾದ ಸ್ಥಾನವನ್ನು ಪಡೆದಂತಹ ಶ್ರೀಮಠ ಟೀಕಾಕೃತ್ಪಾದರ ವೃಂದಾವನದ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡ್ರೆ ಎಂತಹ ಮಹಾ ಅನರ್ಥವಾಗ್ತದೆ ಅಂತ ನೀವು ಊಹಿಸಿಕೊಳ್ಳಿ. ಆ ಎಚ್ಚರ ಇರಬೇಕು, ತಪ್ಪು ತಿಳಿಯುವ ಇದ್ದಂತ ಇದ್ದಂತ ತಿಳಿಯಬೇಕು. ಶ್ರೀಮಠ ಟೀಕಾಕೃತ್ಪಾದರ ಮೂಲ ವೃಂದಾವನ ಮಳಖೇಡದಲ್ಲಿ ಇದೆ ಅಂತ ಇವತ್ತಿನಿಂದಲ್ಲ ಶತಮಾನ ಶತಮಾನಗಳಿಂದ ಅನೇಕ ಯತಿಗಳು ಅನೇಕ ದಾಸರು ಮಹಾಮಹಾದಾಸರು ವಿಜಯದಾಸರೇ ಮೊದಲಾದ ಮಹಾಮಹಾದಾಸವರೇಂಗೆ ಟೀಕಾಕೃತ್ಪಾದರನ್ನು ಮಳಖೇಡದಲ್ಲಿ ಸ್ತುತಿಸಿದ್ದಾರೆ, ಮಳಖೇಡದಲ್ಲಿ ಇದ್ದಾರೆ ಎಂದು ತಮ್ಮ ಹಾಡುಗಳಲ್ಲಿ ದಾಖಲು ಮಾಡಿದ್ದಾರೆ. ಅನೇಕ ಯತಿಗಳು ಬರೆದಂತಹ ನಾರಾಯಣ ಯತಿಗಳು ಮೊದಲಾದ ವಾದಿರಾಜ ಸ್ವಾಮಿಗಳ ಸಮಕಾಲೀನ ದಾಸರಾಜರ ಶಿಷ್ಯರು ಅಂತಹ ಅವರೆಲ್ಲರೂ ಮಾಡಿದಂತಹ ದಾಖಲೆಗಳಿವೆ, ಅವರು ಬರೆದ ಪತ್ರಗಳಿವೆ. ಇದಲ್ಲದೆ ಇನ್ನ ಅನೇಕ ವಿಧವಾದಂತಹ ದಾಖಲೆಗಳಿವೆ, ಅವುಗಳನ್ನೆಲ್ಲ ಕಳೆದ ಬಾರಿ ಪುಸ್ತಕದಲ್ಲಿ ಹಾಕಿದೆ. ಅಂದಿನಿಂದ ಇಂದಿನವರೆಗೆ ಅನೂಚಾನವಾಗಿ ಆರಾಧನೆಗಳನ್ನು ಮಾಡ್ತಾ ಬಂದದ್ದು ನಿಮಗೆಲ್ಲ ಗೊತ್ತು. ಶತಮಾನ ಶತಮಾನಗಳಿಂದ ಇಲ್ಲಿ ಪೂಜಾ ಆರಾಧನೆಗಳು ಅವರ ದರ್ಶನಕ್ಕಾಗಿ ಬಹಳ ದೂರದಿಂದ ಯಾತ್ರೆ ಮಾಡಿ ನಡೆದು ಬಂದು ಸೇವೆಯನ್ನು ಮಾಡುವುದು ಇದೆಲ್ಲ ಜನಜನಿತವಾದದ್ದು. ಇವುಗಳಿಗೆ ರೆಕಾರ್ಡ್ ಇರುವುದಿಲ್ಲ, ಪರಂಪರೆ ಐತಿಹ್ಯ ಇದಲ್ಲದೆ ಮುಂದೆ ಇಂತಹ ವಿವಾದವನ್ನು ಮಾಡುವವರು ಬರ್ತಾರೆ ಅನ್ನುವುದಕ್ಕೂ ಏನು ಟೀಕಾಕೃತ್ಪಾದರೆ ಪ್ರೇರಣೆ ಮಾಡಿ ಆ ತರಹದ ದಾಖಲುಗಳನ್ನು ಅನೇಕ ಜ್ಞಾನಿಗಳಿಂದ ಮಾಡಿಸಿಯೂ ಇಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಟೀಕಾಕೃತ್ಪಾದರ ಮೂಲ ಬಂದವರ ಮಳಖೇಡದಲ್ಲಿ ಇಲ್ಲ ಅಂತ ಪ್ರಚಾರವನ್ನೇನು ಮಾಡ್ತಾ ಇದ್ದಾರೆ ಅದು ಅತ್ಯಂತ ತಪ್ಪು, ಶುದ್ಧ ತಪ್ಪು. ಆ ತರಹದ ಪ್ರಚಾರಗಳನ್ನ ಪುಸ್ತಕಗಳ ಮೂಲಕವಾಗಿ ನೆಟ್ಟುಗಳಲ್ಲಿ ಯಾವುದೇ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದರೂ ಯಾರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧತ್ಯ ಭುಜ ಮುಚ್ಚತೆ ಅಂತ ಹೇಳಿದಂತೆ ಟೀಕಾಕೃತ್ಪಾದರ ಮೂಲ ವೃಂದಾವನ ಮಳಖೇಡದಲ್ಲಿ ಇದ್ದದ್ದು, ಅಕ್ಷರ ತೀರ್ಥರ ಮೂಲ ವೃಂದಾವನ ಮಳಖೇಡದಲ್ಲಿ ಇದ್ದದ್ದು ಇದು ಅತ್ಯಂತ ಸತ್ಯವಾದದ್ದು. ಇಲ್ಲಿಯೇ ಅವರ ಉಪಾಸನೆಯನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಂಡು ಧನ್ಯರಾಗಬೇಕು. ಇದನ್ನ ಅತ್ಯಂತ ದೃಢವಾಗಿ ಇಲ್ಲಿ ಬಂದಂತಹ ಸಕಲ ಭಗವತ್ ಭಕ್ತರು ಕೂಡ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಳ್ಳಬೇಕು. ಇಷ್ಟೆಲ್ಲ ಆಧಾರಗಳನ್ನು ಕೊಟ್ಟು ನಮ್ಮ ಮುಕುಂದಿ ಶ್ರೀಕಾಂತಾಚಾರ್ಯರು ಕೆಲವು ವರ್ಷಗಳ ಹಿಂದೆ ಪುಸ್ತಕವನ್ನು ಬರೆದರು, ಮತ್ತೆ ಪುನಃ ಅರ್ಥಹೀನವಾದ ಆಕ್ಷೇಪಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನಿಜವಾಗಿ ಟೀಕಾಕೃತ್ಪಾದರಲ್ಲಿ ಭಕ್ತಿ ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಇದ್ದದ್ದೇ ಆದರೆ ಆ ಮಾತುಗಳನ್ನು ಕೇಳಿದರೆ ಮೈ ಮುರಿದು ಹೋಗುತ್ತೆ, ಆ ತರಹದ ಆಕ್ಷೇಪಗಳನ್ನು ಮಾಡ್ತಾರೆ. ಇದು ಟೀಕಾಕೃತ್ಪಾದರ ವೃಂದಾವನ ಇರುವ ಗುಹೆ ಅಲ್ಲ, ರಾಜರುಗಳು ತಾವು ಮಾಡುವ ಯುದ್ಧಕ್ಕೆ ಬಳಸುವ ಆಯುಧಗಳನ್ನ ತೋಪುಗಳನ್ನ ಮದ್ದುಗಳನ್ನ ಇಡುವುದಕ್ಕೆ ಇಟ್ಟುಕೊಂಡಂತಹ ಒಂದು ಆಯುಧಗಳನ್ನ ಇಡುವಂತಹ ಸ್ಥಳ ಇದು, ಈ ವೃಂದಾವನವೇ ಇಲ್ಲ ಅಂತಾರೆ. ಎಂತಹ ಉನ್ಮಾಯ, ಯಾವ ತರಹದ ಸತ್ಯವನ್ನು ಅಲಗಳಿರುವಂತಹ ದುಸ್ಸಾಹಸ ಅನ್ನೋದನ್ನು ನೀವು ಗಮನಿಸಿ. ಯಾವುದು ಸಕಲ ಯತಿಗಳಿಗೆ ದಾಸರಿಗೆ ಜ್ಞಾನಿಗಳಿಗೆ ಪೂಜ್ಯವಾದ ಸ್ಥಾನ.